ಸಿಎಂ ತವರು ಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕಟ್ಟುಮಸ್ತಾದಂತ ಪೈಲ್ವಾನ್ಗಳದ್ದೇ ಹವ. ಹೊರ ರಾಜ್ಯದಿಂದ ಬಂದಿದ್ದಂತ ನೂರಾರು ಜಗಜಟ್ಟಿಗಳ ಕಾದಾಟ ಜೋರಾಗಿತ್ತು. ಬಾರೋ ನೀನಾ ನಾನಾ ಒಂದು ಕೈ ನೋಡೇ ಬಿಡೋಣ, ಹೀಗೆ ಕೈ ಕೈ ಮಿಲಾಯಿಸುವವರು ಅಂತಾರಾಷ್ಟ್ರೀಯ ಪರಿಣಿತ ಕುಸ್ತಿ ಕಲಿಗಳು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದ ಕುಸ್ತಿಯ ಕಲಿಗಳು ಪಂದ್ಯದಾಟದ ದೃಶ್ಯಗಳಿವು. ಅಖಾಡಕ್ಕೆ ಹರಿಯಾಣ, ಮಧ್ಯಪ್ರದೇಶ, ತೆಲಂಗಾಣ ಹಾಗೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಪೈಲ್ವಾನರು ಆಗಮಿಸಿದ್ರು. 4 ವರ್ಷದಿಂದ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇರೋದು, ನಾನು ಇಲ್ಲಿ ಗೆದ್ದಿದ್ದಕ್ಕೆ ತುಂಬಾ ಖುಷಿ ಆಗುತ್ತಿರುವುದು. ಇಲ್ಲಿ ಗೆದ್ದ ಕಲಿಗೆ ಬರೋಬ್ಬರಿ 1,38,00,000 ಮೊತ್ತದ ಬಹುಮಾನ ಸಿಗಲಿದೆ. 80 ಕೆಜಿ, 60 ಕೆಜಿ, 30-40 ಕೆಜಿ ತೂಕದ ಪೈಲ್ವಾನರು ಅಖಾಡಕ್ಕೆ ಧುಮುಕಿದ್ರು. ಯುವಕರು ಹಾಗೂ ಯುವತಿಯರು ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಪೈಲ್ವಾನರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ. 17 ವರ್ಷದಿಂದ 40 ವರ್ಷದ ವಯೋಮಾನದವರು ಮಣ್ಣಿನಲ್ಲಿ ಮೈಗೊಡವಿ ಎದುರಾಳಿಗಳನ್ನ ಮಣಿಸಿದ್ರು. ಕಾರ್ಯಕ್ರಮ 5 ದಿನಗಳ ಕಾಲ ನಡೆಯುತ್ತೆ. 680 ಜನ ಬಾಲಕರು ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. 1 ಕೋಟಿ ಅಧಿಕ ಮೊತ್ತದ ಕ್ಯಾಶ್ ಪ್ರೈಸ್ ಅನ್ನ ಮೊದಲ ಬಾರಿಗೆ ಸರ್ಕಾರ ನೀಡ್ತಾ ಇದೆ. ರೈತರ ಹಾಗೂ ಯುವಕರ ಕ್ರೀಡೆಗಳಲ್ಲೊಂದಾದ ಕುಸ್ತಿ, ಗರಡಿ ಮನೆಗಳು ಅಳಿವಿನಂಚಿನಲ್ಲಿ ಇವೆ. ಗ್ರಾಮೀಣ ಭಾಗದಲ್ಲಿ ಇಂತಹ ಪಂದ್ಯಗಳನ್ನ ಮಾಡುವ ಮೂಲಕ ಯುವ ಸಮುದಾಯ ಕುಸ್ತಿ ಆಟವನ್ನ ಜೀವಂತವಾಗಿಸಿದ್ದಾರೆ. ರಮೇಶ್ BH, News 18, ಹಾವೇರಿ.